हाय फ्रेंड्स, वेलकम टू माय चैनल इंटरेस्टिंग इनफॉर्मेशन। इवत्तु निम्गे ओंदु सुंदरवाद ब्रेसलेट ना तोरिस्तिदिनि। इदन्न माड्लिक्के नानु पर्ल बीट मत्ते सी बीड्स ना यूज माड्तिदिनि। हागे हेग माडोदु अंत नानु निम्गे इल्ली तोरिस्तिदिनि। नोडि, फस्ट गे सी बीड्स ना हाकोता इदिनि। सी बीड्स नानु इल्ली 6 सी बीड्स ना हाकोंडिदिनि। नोडि, हीगे 6 सी बीड्स ना हाकोंडिदिनि। ಈಗ ನೋಡಿದ್ರಿ ಅಲ್ಲ, 6 ಸಿ ಬೀಟ್ಸ್ ನ ಹಾಕೊಂಡ ಮೇಲೆ ಒಂದು ಪರ್ಲ್ ಬೀಟ್ ನ ಹಾಕ್ತಾ ಇದೀನಿ। ಈಗ ಇದನ್ನ ನಾವು ಲಾಸ್ಟ್ ಅಲ್ಲಿ ಗಂಟ ಹಾಕೊಳ್ಳೋಣ। ನೋಡಿ, ಹೀಗೆ ಗಂಟ ಹಾಕೊಂಡಬೇಕು। ಗಂಟ ಹಾಕಿದಾದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ನ ಕಟ್ ಮಾಡ್ಕೊತಾ ಇದೀನಿ। सो नोड़ नमें नाट रेडिया। नावु ब्रेसलेट ना फर्स्ट स्टेप के इल्ली नावु पर्ल बीट्स ना तगोंडिदीव अल। सो येलु पर्ल बीट्स ना हाकोंता इदिनी। नोड़ी, हीगे येलु पर्ल बीट्स ना हाकोंडाद मेले ಈಗ ನಾವು ಫಸ್ಟ್ ಒಂದು ಪರ್ಲ್ ಬೀಟ್ ನ ಹಾಕಿದ್ವಿ ಅಲ್ಲ, ಅದರ ಒಳಗಡೆ ಸೂಜಿನ ದೂರಿಸ್ಕೊಂಡ್ರೆ ನಮಗೆ ಒಂದು ರೌಂಡ್ ಶೇಪ್ ತರ ರೆಡಿ ಆಗುತ್ತೆ। ನೋಡಿ, ಹೀಗೆ ರೌಂಡ್ ಶೇಪ್ ರೆಡಿ ಆಗುತ್ತೆ। ನಾವು ಈಗ ಇದೇ ರೀತಿ ರೌಂಡ್ ಶೇಪ್ ನ ನಮಗೆ ಬ್ರೇಸ್ಲೆಟ್ ಎಷ್ಟು ಉದ್ದ ಬೇಕು ಅಷ್ಟು ಉದ್ದವರೆಗೂ ಹೀಗೆ ಬ್ರೇಸ್ಲೆಟ್ ಗೆ ರೌಂಡ್ ಶೇಪ್ ನ ಮಾಡ್ಕೊಳ್ಳೋಣ। ಹೀಗೆ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ। ಫಸ್ಟ್ಗೆ ನಾವು 7 ಪರ್ಲ್ ಬೀಟ್ಸ್ ನ ಹಾಕಿದ್ವಿ ಅಲ್ಲ, ಅದರಲ್ಲಿ 4 ಪರ್ಲ್ ಬೀಟ್ಸ್ ಒಳಗಡೆ ನಾವು ಸೂಜಿ ದೂರಿಸ್ಕೊಬೇಕು ಹೀಗೆ। ಆಮೇಲೆ ಮತ್ತೆ 7 ಪರ್ಲ್ ಬೀಟ್ಸ್ ನ ಹಾಕೊಂಡು ಇದೇ ರೀತಿ ಮತ್ತೆ ನಾವು ಈ ರೌಂಡ್ಸ್ ಏನು ಮಾಡ್ತಿದೀವಿ ಅದನ್ನ ಮಾಡ್ಕೊಬೇಕು। ನೋಡಿದ್ರಿ ಅಲ್ಲ ಹೇಗೆ ಮಾಡೋದು ಅಂತ, ತುಂಬಾ ಈಜಿಯಾಗಿ ಮಾಡ್ಕೊಬಹುದು। ಈಗ ಸೇಮ್ ನಾವು ಫಸ್ಟ್ ಹೇಗೆ ಮಾಡಿದ್ವಿ ಅದೇ ರೀತಿ ಈಗ ಮತ್ತೆ 4 ಪರ್ಲ್ ಬೀಟ್ಸ್ ಒಳಗಡೆ ನಾನು ಹೀಗೆ ಸೂಜಿನ ದೂರಿಸ್ಕೊಂಡು ಮತ್ತೆ 7 ಪರ್ಲ್ ಬೀಟ್ಸ್ ನ ಹಾಕಿ ರೌಂಡ್ ನ ರೆಡಿ ಮಾಡ್ಕೊತಾ ಇದೀನಿ। ಈ ರೀತಿ ನಾವು ನಮ್ಮ ಕೈ ಎಷ್ಟು ಇದೆ ಅಂತ ನೋಡ್ಕೊಂಡು ಆ ಬ್ರೇಸ್ಲೆಟ್ ಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಉದ್ದ ತನಕ ಹೀಗೆ ರೌಂಡ್ಸ್ ನ ರೆಡಿ ಮಾಡ್ಕೊಬೇಕು। ನೋಡಿ, ಈಗ ನಾನು 3ನೇ ರೌಂಡ್ ಕೂಡ ರೆಡಿ ಮಾಡ್ತಾ ಇದೀನಿ। ಹೇಗೆ ಮಾಡೋದು ಅಂತ ನೀವು ಸಹ ನೋಡಿ। ಈಗ ಇದೇ ರೀತಿ ನಾನು ಫುಲ್ ಬ್ರೇಸ್ಲೆಟ್ ನ ರೆಡಿ ಮಾಡ್ಕೊಂಡಿದ್ದೀನಿ। ನೋಡಿದ್ರಿ ಅಲ್ಲ, ಫುಲ್ ಬ್ರೇಸ್ಲೆಟ್ ನನಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ಅಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ। ಈಗ ನಾವು ಫಸ್ಟ್ ಅಲ್ಲಿ ಹೇಗೆ ಸಿ ಬೀಟ್ಸ್ ನ 6 ಬೀಟ್ಸ್ ಹಾಕಿ ನಾವು ರೌಂಡ್ ಮಾಡ್ಕೊಂಡಿದ್ವಿ ಅಲ್ಲ, ಹಾಗೇನೆ ಇಲ್ಲೂ ಕೂಡ 6 ಹಾಕಿ ನಾನು ಹೀಗೆ ರೌಂಡ್ ಮಾಡ್ಕೊಂಡಿದ್ದೀನಿ। ನೋಡಿ, ಈಗ ನಾವು ನಮ್ಮ ಬ್ರೇಸ್ಲೆಟ್ ನ ಶೇಪ್ ಅನ್ನೋದು ರೆಡಿ ಆಗಿದೆ। ಈಗ ನಾವು ಇಲ್ಲಿ ಒಂದು ಗಂಟ ಹಾಕೊಂಡು ಥ್ರೆಡ್ ನ ಸೆಕ್ಯೂರ್ ಮಾಡೋಣ। ನೋಡಿ, ಹೀಗೆ ನಾವು ಒಂದು ಇಲ್ಲ ಅಂದ್ರೆ 2 ಗಂಟ ಹಾಕೊಂಡ್ರೆ ನಮಗೆ ಏನು ನಾವೀಗ ಬ್ರೇಸ್ಲೆಟ್ ಮಾಡಿದೀವಿ ಅದು ಲೂಸ್ ಆಗದಂಗೆ ಚೆನ್ನಾಗಿ ಇರುತ್ತೆ। ನೋಡಿ, ಈಗ ನಾನು ಗಂಟ ಹಾಕಿದ್ದು ರೆಡಿ ಆಗಿದೆ ಅಲ್ವಾ। ಈಗ ಮಧ್ಯ ಏನು ಖಾಲಿ ಬಿಟ್ಟಿದ್ದೀನಿ ಅದರ ಒಳಗಡೆಗೆ ನಾನು ಇದೇ ಪರ್ಲ್ ಬೀಟ್ಸ್ ನ ದಪ್ಪ ಸೈಜ್ ಇಂದ ಹಾಕ್ತಾ ಇದೀನಿ। ನೋಡಿ, ಹೇಗೆ ಹಾಕೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದೀನಿ, ನೀವು ಸಹ ನೋಡಿ। ದೊಡ್ಡ ಪರ್ಲ್ ಬೀಟ್ ಹಾಕುವಾಗ ನಾವು ಯಾವಾಗಲೂ ಸಹ ಥ್ರೆಡ್ ನ ಲೂಸ್ ಬಿಡದಂಗೆ ಸ್ವಲ್ಪ ಟೈಟ್ ಆಗಿ ಮಾಡ್ಕೊಬೇಕು। ನೋಡಿ, ಈಗ ಫಸ್ಟ್ ರೌಂಡ್ ರೆಡಿ ಆಗಿದೆ। ಇದೇ ರೀತಿ ನಾವು ನಮ್ಮ ಬ್ರೇಸ್ಲೆಟ್ ಏನಿದೆ ಅದರ ಫುಲ್ಲು ಕೂಡ ಈ ರೀತಿ ದೊಡ್ಡ ಪರ್ಲ್ ಬೀಟ್ ನ ಹಾಕೊಂಡ್ರೆ ಬ್ರೇಸ್ಲೆಟ್ ರೆಡಿ ಆಗುತ್ತೆ। ನಾನು ಇಲ್ಲಿ ಥ್ರೆಡ್ ನ ಯೂಸ್ ಮಾಡ್ತಿದ್ದೀನಿ ಬ್ರೇಸ್ಲೆಟ್ ಮಾಡಲಿಕ್ಕೆ, ಬಟ್ ನಾವು ನೈಲಾನ್ ಥ್ರೆಡ್ ಏನಿದೆ ಅದರಿಂದ ಬ್ರೇಸ್ಲೆಟ್ ನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ।
ಇಲ್ಲಿ ನಾನು ನಿಮಗೆ ತೋರಿಸೋ ಉದ್ದೇಶದಿಂದ ಮಾತ್ರನೇ ಕಾಟನ್ ಥ್ರೆಡ್ಡಿಂದ ಮಾಡ್ತಿದ್ದೀನಿ. ಅದೇ ನೈಲಾನ್ ಥ್ರೆಡ್ಡಿಂದ ಮಾಡಿದ್ರೆ ನಮಗೆ ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಮಾಡ್ಕೊಬೇಕು ಅನ್ನೋದಾದರೆ ನೈಲಾನ್ ಥ್ರೆಡ್ನ ತೊಗೊಂಬಂದು ನೈಲಾನ್ ಥ್ರೆಡ್ಡಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಹೀಗೇ ನಾನು ಬ್ರೇಸ್ಲೆಟ್ ಉದ್ದಕ್ಕೂ ಫುಲ್ ಈ ವೈಟ್ ದೊಡ್ಡ ಪರ್ಲ್ ಬೀಟ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ನಾವು ಮಧ್ಯ ದೊಡ್ಡ ವೈಟ್ ಪರ್ಲ್ ಬೀಟ್ನ ಹಾಕಿದಾಗ. ಈಗ ಇದೇ ರೀತಿ ಎರಡನೇ ಪರ್ಲ್ ಬೀಟ್ನ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಎರಡು ಪರ್ಲ್ ಬೀಡ್ಸ್ನ ಹಾಕಿ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಅಲ್ವಾ. ಈಗ ಇದೇ ರೀತಿ ನಾವು ಬ್ರೇಸ್ಲೆಟ್ ಪೂರ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಬ್ರೇಸ್ಲೆಟ್ ಪೂರ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ. ಸೊ ಈಗ ಲಾಸ್ಟಲ್ಲಿ ನಾನಿಲ್ಲಿ ಥ್ರೆಡ್ನ ನಾಟ್ ಹಾಕಿ ನಾನು ಕಟ್ ಮಾಡ್ಕೋತೀನಿ. ನಾಟ್ ಹಾಕ್ಕೊಂಡು ನಾವು ನೀಟಾಗಿ ನಾಟ್ ಹಾಕ್ಕೊಂಡು ಒಂದು ಎರಡು ಮೂರು ನಾಟ್ ಹಾಕ್ಕೊಂಡ್ರೆ ನಮಗೆ ಏನು ಬ್ರೇಸ್ಲೆಟ್ ಮಾಡಿದ್ದೀವಿ ಅದು ಕಿತ್ತೋಗ್ದಂಗೆ ನೀಟಾಗಿ ಇರುತ್ತೆ. ಸೊ ನೋಡಿದ್ರಿ ಅಲ್ಲ ಬ್ರೇಸ್ಲೆಟ್ ಎಷ್ಟು ಸುಂದರವಾಗಿ ಕಾಣ್ತಿದೆ. ಈಗ ಈ ಬ್ರೇಸ್ಲೆಟ್ಗೆ ನಾವು ಜಂಪ್ ರಿಂಗ್ ಮತ್ತು ಹುಕ್ಕನ್ನು ಹಾಕ್ಕೊಳ್ಳೋಣ. ಈ ಬ್ರೇಸ್ಲೆಟ್ಗೆ ಜಂಪ್ ರಿಂಗ್ ಮತ್ತು ಹುಕ್ಕನ್ನು ಹಾಕ್ಕೊಂಡ್ರೆ ನಾವು ಬ್ರೇಸ್ಲೆಟ್ನ ಕೈಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಸೊ ಈಗ ಜಂಪ್ ರಿಂಗ್ನ ಹಾಕ್ತಾ ಇದ್ದೀನಿ. ಈ ಥರ ನಾವು ಈಸಿಯಾಗಿ ನಮ್ಮ ಮನೆಯಲ್ಲೇ ಬ್ರೇಸ್ಲೆಟ್ನ ಮಾಡ್ಕೋಬೋದು. ತುಂಬಾ ಈಸಿ, ಹಾಗೆ ನಾವೇ ಮಾಡಿದ್ದು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಈಗ ಎರಡನೇ ಜಂಪ್ ರಿಂಗ್ನ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಸಿ ಬೀಡ್ಸ್ ಹಾಕಿ ರೌಂಡ್ ಮಾಡಿಕೊಂಡ್ರೆ ನಮಗೆ ಲಾಸ್ಟಲ್ಲಿ ಜಂಪ್ ರಿಂಗ್ ಮತ್ತು ಹುಕ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಈಗ ಇದಕ್ಕೆ ನಾನು ಹುಕ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಈಸಿಯಾಗಿ ಅವೈಲಬಲ್ ಆಗಿ ಸಿಗುತ್ತೆ. ಸೊ ನೋಡಿ ನಿಮಗೂ ಕೂಡ ಹತ್ತಿರದ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ಈಗ ನಮ್ಮ ಬ್ರೇಸ್ಲೆಟ್ ರೆಡಿಯಾಗಿದೆ. ನೋಡಿ ತುಂಬಾ ಸುಂದರವಾಗಿದೆ, ಹಾಗೆ ತುಂಬಾ ಈಸಿ ಕೂಡ ಮಾಡೋದು. ನೋಡಿ ನಾನು ಕೈಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಕೈಗೆ. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಷ್ಟು ತನಕ ಬಾಯ್, ಸಿ ಯು.